बीदी बदी तिंडी तिनिसुगळ प्रियरिगे बीबीएमपी सिहि सुद्दि नीडिदे हागाद्रे ई गुड न्यूस एनु अंतीरा नीवे नोडि बीदी बदी तिंडी तिनिसुगळु आहार डेलिवरी आप्गळ मूलक मने मनेगे सरबराजु माडलु पालिकेयिंद ಹೊಸ ಯೋಜನೆ ಜಾರಿಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಹೌದು, ಆನ್ಲೈನ್ ಆಹಾರ ಮಾರಾಟಕ್ಕೆ ಬೀದಿ ಬದಿಯ ಆಹಾರ ಮಾರಾಟಗಾರರು ಪ್ರವೇಶಿಸುವ ಸಲುವಾಗಿ ಬಿಬಿಎಂಪಿ ಹೊಸ ಯೋಜನೆ ತರಲು ಮುಂದಾಗಿದೆ. ಇಷ್ಟು ದಿನ ಹೋಟೆಲ್ಗಳ ತಿಂಡಿ ತಿನಿಸುಗಳನ್ನು ಆಪ್ ಮೂಲಕ ಡೆಲಿವರಿ ಪಡೆತಾ ಇದ್ದ ಸಿಲಿಕಾನ್ ಸಿಟಿ ಜನರಿಗೆ ಬೀದಿ ಬದಿಯ ಆಹಾರವು ಸಿಗುವಂತಹ ಯೋಜನೆ ಇದಾಗಿದೆ. ಅನೇಕ ಜನರಿಗೆ ಬೀದಿ ಬದಿಯಲ್ಲಿ ಸಿಗುವ ಆಹಾರ ತಿನ್ನಲು ಆಸೆ ಇದ್ದರೂ ಅಲ್ಲಿಗೆ ಹೋಗಿ ಆಹಾರ ಸೇವಿಸಲು ಮುಜುಗರ ಇರುತ್ತೆ. ಅಂತಹವರು ಇನ್ನು ಮುಂದೆ ಸ್ವಿಗ್ಗಿ ಜೊಮೊಟೊದಂತಹ ಆಹಾರ ಸರಬರಾಜು ಆ್ಯಪ್ಗಳ ಮೂಲಕವೇ ಬೀದಿ ಬದಿ ಆಹಾರ ಮಾರಾಟಗಾರರಿಂದ ತಮಗೆ ಇಷ್ಟವಾದಂತಹ ಆಹಾರ ತರಿಸಿಕೊಳ್ಳಬಹುದಾಗಿದೆ. ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ. ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಸ್ವಲ್ಪ ಸುರುಕು ಮೂಡಿಸಬೇಕಂತ ಒಂದು ಹೆಜ್ಜೆ ಇಟ್ಟಿದ್ದೇವೆ. ಇಲ್ಲಿವರೆಗೆ ಕಾರ್ಯಕ್ರಮ ಏನು ಅನುಷ್ಠಾನ ಆಯಿತು ಅದರ ಹಿಂದುಗಡೆ ನೋಡಿಕೊಂಡು ನಾವು ಅದನ್ನು ಯಾವ ರೀತಿ ಮುಂದೆ ತೊಗೊಂಡು ಹೋಗಬೇಕಂತ ಒಂದು ಆಲೋಚನೆ ಮಾಡಿದ್ದೇವೆ. ಈಗ ಪ್ರತಿಯೊಂದು ಈ ಥರ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಂತಹ ನಾಗರಿಕರ ಅಥವಾ ವ್ಯಾಪಾರಸ್ಥರ ಒಂದು ನೆರವಿಗೆ ನಾವು ಮುಂದೆ ಬಂದಿದ್ದೇವೆ. ಸ್ವಿಗ್ಗಿ ಜೊಮೊಟೊ ಸೇರಿದಂತೆ ಆಹಾರ ಸರಬರಾಜು ಆ್ಯಪ್ಗಳು ಬೀದಿ ಬದಿ ಆಹಾರ ಮಾರಾಟಗಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಯೋಜನೆ ಜಾರಿಗೆ ತರಲು ಮುಂದಾಗಿದ್ದೇವೆ ಎಂದು ಪಾಲಿಕೆ ವಿಶೇಷ ಆಯುಕ್ತ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ದೀನದಯಾಳ್ ಅಂತ್ಯೋದಯ ಯೋಜನೆ ಮತ್ತು ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಬೀದಿ ಬದಿ ಆಹಾರ ಮಾರಾಟಗಾರರಿಗೆ 3 ತರಬೇತಿ ನೀಡಲಾಗ್ತಾ ಇದೆ. ಇದರಿಂದ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ಆಹಾರ ಪದಾರ್ಥಗಳನ್ನು ಮುಂದಿನ ದಿನಗಳಲ್ಲಿ ಆನ್ಲೈನ್ ಆ್ಯಪ್ ಮುಖಾಂತರ ಮಾರಾಟ ಮಾಡಬಹುದಾಗಿದೆ. ನಗರದಲ್ಲಿ ಬೀದಿ ಬದಿಯ ಆಹಾರ ಮಾರಾಟಗಾರರ ಲೆಕ್ಕ ಮಾಡಿ ಇವರುಗಳಿಗೆ ಆಹಾರ ತಯಾರಿಕೆ ವೇಳೆ ಸ್ವಚ್ಛತೆ ಮತ್ತು ಗುಣಮಟ್ಟ ಕಾಪಾಡುವುದು, ಸ್ವಚ್ಛತಾ ಕ್ರಮಗಳ ಬಗ್ಗೆ ತಿಳಿಸಿಕೊಡಲಾಗ್ತಾ ಇದೆ. ಜೊತೆಗೆ ಆಹಾರ ಮಾರಾಟಗಾರರಿಗೆ ಗುರುತಿನ ಚೀಟಿಯನ್ನು ನೀಡಲಾಗ್ತಾ ಇದೆ ಎಂದು ಮನೋಹರ್ ತಿಳಿಸಿದರು. ಒಟ್ಟಾರೆ ಹೇಳೋದಾದರೆ ಸಿಲಿಕಾನ್ ಸಿಟಿಯ ಜನರು ಏನು ಮನೆಯಲ್ಲೇ ಬೀದಿ ಬದಿಯ ಆಹಾರವನ್ನು ಸವಿಯಬಹುದಾಗಿದೆ.